ಅಂಶಾಧಿಕರಣ ಬಹಳ ದಿವಸ ಆಗಿದೆ ಸುಧಾ ಪಾಠ ಹೇಳ್ತಾ ಇದ್ದೋ ಇಲ್ಲೋ ಅನ್ನೋದು ಮರ್ತೋಗಿದೆ ವಿಶೇಷವಾಗಿ ಸುಧಾ ಪಾಠ ನೀವೆಲ್ಲ ಕೇಳ್ತಾ ಇದ್ದೀರಿ ಸುಧಾದ ಮಹತ್ವ ಏನು ಅನ್ನೋದು ನಿಮಗೆ ಎಲ್ಲ ಅರ್ಥ ಆಗಿದೆ ಹಿಂದೂ ಅರ್ಥ ಆಗಿತ್ತು ಈ ಸಲ ವಿಶೇಷವಾಗಿ ಅದರ ಅರ್ಥ ನಿಮಗೆ ಆಗಿದೆ ಆದ್ದರಿಂದ ನಾವು ಕೂಡ ನಮ್ಮ ಯೋಗ್ಯತೆಯ ಪ್ರಕಾರ ಸುಧಾ ಅಧ್ಯಯನ ಮಾಡಲೇಬೇಕು ಅಥವಾ ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದದ್ದು ನಮ್ಮ ಪುಣ್ಯ ನಮ್ಮ ಅದೃಷ್ಟ ಅಂತನ್ನುವ ಭಾವನೆ ನಿಮ್ಮೆಲ್ಲರಿಗೂ ವಿಶೇಷವಾಗಿ ಬಂದಿರ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಅಭಿಪ್ರಾಯ ಪಡ್ತೇನೆ ಸಮಗ್ರ ಸುಧಾ ಪರೀಕ್ಷೆ ಕೊಟ್ಟರು ಅಧ್ಯಾಯ ಪರೀಕ್ಷೆ ಕೊಟ್ಟರು ಅಧಿಕರಣ ಪರೀಕ್ಷೆ ಕೊಟ್ಟರು ಅದೆಲ್ಲ ಇರಲಿ ಆದರೆ ನಾವು ನಮ್ಮ ಕೈಯಿಂದ ನಮ್ಮ ಶಕ್ತಿಗೆ ನಮ್ಮ ಪ್ರಯತ್ನಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ನಾವು ಕೂಡ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಬೇಕು ಅನ್ನೋದು ಅಷ್ಟೇ ಹೊರತಾಗಿ ಪರೀಕ್ಷೆ ಕೊಡ್ರಿ ಅಂತ ನಾನೇನು ನಿಮಗೆ ಹೇಳ್ತಾ ಇಲ್ಲ ಪರೀಕ್ಷೆ ಕೊಟ್ಟರೂ ತಪ್ಪಿಲ್ಲ ಕೊಡ್ತೀವಿ ಅಂತಂದರೆ ಅದನ್ನು ನಾವು ತಗೊಳ್ಳಿಕ್ಕೆ ಸಿದ್ಧ ಆದರೆ ಅದಕ್ಕೆ ವಿಶೇಷವಾದಂತಹ ತಯಾರಿ ಬೇಕು ಬೇರೆ ತರಹದ ಪ್ರಯತ್ನ ಬೇಕು ಬರೀ ನಾನು ಒಂದು ತಾಸು ನೀವು ಪಾಠ ಹೇಳಿ ಕಳಿಸಿಬಿಟ್ರೆ ಅದನ್ನು ನೀವು ಮಾಡ್ಕೊಳ್ಳೋದು ಕಷ್ಟ ಇರಲಿ ಆದರೂ ಕೂಡ ನಮ್ಮದೊಂದು ದೊಡ್ಡ ಭಾಗ್ಯ ಅಂತನ್ನೋದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ಮರೆಯುವ ಹಾಗೆ ಇಲ್ಲ ನಿಮ್ಮೆಲ್ಲರ ಸಹಕಾರದಿಂದ ವಿಶೇಷವಾಗಿ ಪರೀಕ್ಷೆ ಮತ್ತು ಮಂಗಲ ಎರಡೂ ಕಾರ್ಯಕ್ರಮವೂ ಕೂಡ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಅನ್ನೋದನ್ನು ನಾವು ಮತ್ತೆ ಪ್ರತ್ಯೇಕವಾಗಿ ಹೇಳ ವೈಭವ ಅದನ್ನು ಹೇಳುವ ಅವಶ್ಯಕತೆ ಇಲ್ಲ ಎಲ್ಲರೂ ಕೂಡ ಅಷ್ಟು ಸಂತೋಷವನ್ನು ಪಟ್ಟಿದ್ದಾರೆ ಇಂತಹ ಸಂದರ್ಭದಲ್ಲಿ ಮತ್ತೆ ಪುನಃ ನಾವು ನಮ್ಮ ನಿತ್ಯದ ಕಾರ್ಯಕ್ರಮಗಳಿಗೆ ಇವತ್ತು ಭಂಡಾರಕೇರಿ ಸ್ವಾಮಿಗಳು ಒಂದು ಕಾರಣಕ್ಕಾಗಿ ಬರ್ತಾ ಇದ್ದಾರೆ ಎಲ್ಲರೂ ಬಂದು ಅಲ್ಲಿ ಸ್ವಾಗತ ಮಾಡಬೇಕು ಜೀವನು ಅಂಶ ಆದಮೇಲೆ ಜೀವರು ಕೂಡ ಅಭಿನ್ನವಾಗಲಿ ಬರೀ ಮತ್ಸ್ಯಾದಿಗಳು ಮಾತ್ರ ಯಾಕೆ ಅಭಿನ್ನ ನಾವು ಕೇಳ್ತೇವೆ ನಿಮ್ಮನ್ನು ಪ್ರಶ್ನೆ ಮತ್ಸ್ಯಾದಿಗಳು ಅಂಶ ಹೌದೋ ಅಲ್ಲೋ ಜೀವರು ಅಂಶ ಹೌದೋ ಅಲ್ಲೋ ಇಬ್ಬರೂ ಅಂಶ ಅಂತ ನಾವು ಒಪ್ಕೊಳ್ಳೋದಲ್ಲ ಪುರಾಣ ಇತಿಹಾಸಗಳಲ್ಲಿ ಜೀವರನ್ನು ಅಂಶ ಅಂತ ವ್ಯವಹರಿಸಿದ್ದಾರೆ ಪರಮಾತ್ಮನ ಅಂಶ ಜೀವರು ಅಂತ ವ್ಯವಹರಿಸಿದ್ದಾರೆ ಮತ್ಸ್ಯಾದಿಗಳಿಗೂ ಪರಮಾತ್ಮನಿಗೂ ಅಭೇದ ಇದೆಯೋ ಇಲ್ಲೋ ಇದ್ದ ಮೇಲೆ ಜೀವರಿಗೂ ಪರಮಾತ್ಮನಿಗೂ ಅಭೇದ ಯಾಕಿರಬಾರದು ಅನ್ನುವ ಪ್ರಶ್ನೆ ಬಂದರೆ ಆ ಪ್ರಶ್ನೆಗೆ ಇಲ್ಲಿ ಉತ್ತರವನ್ನು ಕೊಡ್ತಾ ಇದ್ದಾರೆ ಏನಂತ ಉತ್ತರವನ್ನು ಕೊಡ್ತಾ ಇದ್ದಾರೆ ಅಂದರೆ ಅಂಶ ಅನ್ನೋದು ಸರಿ ಆದರೆ ಮತ್ಸ್ಯಾದಿಗಳ ಅಂಶತ್ವ ಮತ್ತು ಜೀವರ ಅಂಶತ್ವ ಎರಡೂ ಒಂದೇ ರೀತಿಯಾದದ್ದು ಅಲ್ಲ ನ ಏಕ ಪ್ರಕಾರತ ಏನು ಹೇಳಿ ಮತ್ಸ್ಯಾದೀನಾಂ ಜೀವಾನಾಂಚ ಪದ ಪದಾರ್ಥ ತಿಳ್ಕೊಳ್ಳಿ ಮತ್ಸ್ಯಾದಿಗಳು ಹಾಗೂ ಜೀವರು ಪರಮೇಶ್ವರನ ಅಂಶ ಅನ್ನುವುದು ಸಮಾನವಾಗಿದ್ದರು ಇಬ್ಬರನ್ನು ಅಂಶ ಅಂತ ಕರೀತಾ ಇದ್ದರೂ ಕೂಡ ನ ಏಕ ಪ್ರಕಾರತ ಆ ಅಂಶತ್ವದಲ್ಲಿ ಏಕ ಪ್ರಕಾರತೆ ಇಲ್ಲ ನಾನು ನಿಮಗೆ ಉದಾಹರಣೆಯನ್ನು ಕೊಟ್ಟಿದ್ದೆ ಈ ಪಾಠ ಆಗುವಾಗಲೇ ಕೊಟ್ಟಿದ್ದೆ ಏನು ಕೊಟ್ಟಿದ್ದೆ ಅಂತಂದರೆ ಅದೇ ಇವ್ರ ಹತ್ರ 100,00,000 ರೂಪಾಯಿ ಇದೆ ಆ 100,00,000 ರೂಪಾಯಿ ಒಳಗೆ ಅವರ 100,00,000 ರೂಪಾಯಿಯ ಒಂದು ಅಂಶ ನನ್ನ ಹತ್ರ ಇದೆ ನಿಮ್ಮ 100,00,000 ರೂಪಾಯಿಯ ಒಂದು ಅಂಶ ನನ್ನ ಹತ್ರ ಇದೆ ಅಂತಂದರೆ ಒಂದು ಅಂಶ ಅಂದರೆ 1 ರೂಪಾಯಿ ಅಂತ ಇಟ್ಕೊಳ್ಳಿ 100,00,000ಕ್ಕೆ ಒಂದು ಅಂಶ ಅಂದರೆ 1 ರೂಪಾಯಿ ಅಂತ ಇಟ್ಕೊಂಡ್ರೆ ನನ್ನ ಹತ್ರ 1 ರೂಪಾಯಿ ಇದೆ ಆದರೆ ಅವರು 1 ರೂಪಾಯಿ ಅಂದರೆ ಅವರಲ್ಲಿ 100,00,000ಕ್ಕೆ 1 ರೂಪಾಯಿ ಕಡಿಮೆ ಆಯಿತಾ ಆಗಿಲ್ಲ ಇದಕ್ಕೂ ಅಂಶ ಅಂತ ನಾವು ವ್ಯವಹಾರ ಮಾಡ್ತೇವೆ ಮಾಡ್ತೀವೋ ಇಲ್ಲೋ ಅವರಲ್ಲಿ ಇರುವ ಹಣದ ಒಂದು ಅಂಶ ನನ್ನಲ್ಲಿ ಇದೆ ಅಂದಾಗಲೂ ಅಂಶ ಅನ್ನುವ ಶಬ್ದ ಪ್ರಯೋಗ ಇದೆಯೋ ಇಲ್ಲೋ ಮುಗಿದೋಯ್ತು ಅವರ ಹಣದಲ್ಲಿ 100 ರೂಪಾಯಿಯಲ್ಲಿ 1 ರೂಪಾಯಿ ಒಂದು ಅಂಶ ಅಂತಂತೀವಿ
ಅದೇನು ಅಂಶ? ಅದು ಅಭಿನ್ನ ಅಂಶ, ಅವ್ರದ್ದೇ. ನನ್ನ ಒಂದು ರೂಪಾಯಿ ಅಲ್ಲ, ಅವ್ರದ್ದೇ ಒಂದು ರೂಪಾಯಿ ಇದೆ, ಅದನ್ನು ಅಂಶ ಅಂತ ಕರಿತೇವೆ. ಅಂದರೆ ಅವರ ಹಣವನ್ನೇ, ಅವರ ಹಣಕ್ಕೆ ಒಂದು ಅಂಶ ಅಂತ ಕರಿತೇವೆ, ಬೇರೆಯವರಲ್ಲಿದ್ದ ಹಣವನ್ನು ಅವರ ಒಂದು ಅಂಶ ಅಂತ ಕರಿತೇವೆ. ವ್ಯತ್ಯಾಸ ಇದೆಯೋ ಇಲ್ಲೋ ಅಂದರೆ, ಇದನ್ನು ನಾವು ಬಿಡಿಸಿ ಹೇಳೋದಂದರೆ ಭಿನ್ನಾಂಶ ಸ್ವರೂಪಾಂಶ, ಇಷ್ಟೇ, ಏನೂ ಇಲ್ಲ. ಆದ್ದರಿಂದ ಅಂಶದಲ್ಲಿ ಏಕಪ್ರಕಾರತ ಅನ್ನುವಂಥದ್ದು ಇಲ್ಲ. ನೋಡಿ, ಕಿಂತು ಮತ್ಸ್ಯಾದ್ಯಾ ಸ್ವರೂಪಾಂಶಾಹ ಏವ. ಮತ್ಸ್ಯಾದಿಗಳು ಏನಾಗಿದ್ದಾರೆ? ಜೀವಾಹ ವಿಭಿನ್ನಾಂಶಾಹ. ಜೀವರೆಲ್ಲ ಏನಾಗಿದ್ದಾರೆ? ಇತ್ಯತ್ರ ಅಸಂಭಾವನಾ ನಿರಾಸಾಯ. ಇಲ್ಲಿ ಈ ತರಹ ಹೇಳಿದರೆ ಯಾವ ಅಸಂಭವಕ್ಕೆ ಅವಕಾಶ ಇಲ್ಲ ಅಂತ ಹೇಗೆ ಸಾಧ್ಯ? ಇರಲಿಕ್ಕೆ ಸಾಧ್ಯ ಇಲ್ಲ. ಭಿನ್ನಾಂಶ ಸ್ವರೂಪಾಂಶ ಅಂತ ಹೆಂಗೆ? ಇದ್ದರೆ ಒಂದೇ ಅಂಶ, ಸ್ವರೂಪಾಂಶನೇ, ಭಿನ್ನಾಂಶ ಇಲ್ಲೇ ಇಲ್ಲ ಅಂತ ನಿರಾಕರಣೆ ಮಾಡುವುದಕ್ಕೆ ಪ್ರಕಾಶವತ ಇತಿ ಸೂತ್ರಕೃತ ದೃಷ್ಟಾಂತಾಹ ದತ್ತಾಹ. ಪ್ರಕಾಶವತ ಅನ್ನುವುದಾಗಿ ಸೂತ್ರಕಾರರಾದ ವೇದವ್ಯಾಸದೇವರು ಏನನ್ನು ಕೊಟ್ಟಿದ್ದಾರೆ? ದೃಷ್ಟಾಂತಗಳನ್ನು, ಒಂದಲ್ಲ ಮೂರು ದೃಷ್ಟಾಂತಗಳನ್ನು ಕೊಟ್ಟಿದ್ದಾರೆ. ಯಾವುದು ಸೂತ್ರ? ಎರಡನೇ ಸೂತ್ರ, ಓಂ ಅಂಶೋ ನಾನಾ ವ್ಯಪದೇಶಾದ ಅನ್ಯಥಾ ಚಾಪಿ ದಾಶಕಿತತ್ವ ದಾಶಕಿತ ವಾದಿತ್ತಮದೀಯತೆ ಏಕೇ ಓಂ. ಓಂ ಪ್ರಕಾಶವಚ್ಚ ಓಂ ಎಲ್ಲಿದೆ? ಸೂತ್ರದ ಪುಸ್ತಕ ಯಾರ ಹತ್ರ ಇಲ್ವಾ? ಅದಲ್ಲಪ್ಪ, ಪ್ರಕಾಶವಚ್ಚ ಓಂ ತಗಿ. 2 3 14 2 3 14 ಪ್ರಕಾಶವಚ್ಚ ಅಂದರೆ ಒಂದೇ ದೃಷ್ಟಾಂತ ಕೊಟ್ಟಿಲ್ಲ, ಅದಕ್ಕೆ ಮೂರು ದೃಷ್ಟಾಂತಗಳನ್ನು ಕೊಟ್ಟಿದ್ದಾರೆ. ಕೊಡು, ನಾ ತೆಗಿತೇನೆ. ಸಿಕ್ತಾ? ಹಾಂ, ಅದಲ್ಲ ಅದಲ್ಲ, ಅದು ಉಪಮಾಧಿಕರಣಪ್ಪ, ಅದು ಬೇರೆ. ಔಷಾಧಿಕರಣದಲ್ಲಿ ನೋಡ್ರಿ, ಒಂದು ನಿಮಿಷ, ಅದು ಅಂಶೋ ನಾನಾ ವ್ಯಾಪತಿ ಮೊದಲನೇ ಸೂತ್ರ, ಮಂತ್ರವರ್ಣಾದ್ ಬಿಡಿ ಅಪಿಸರ್ವತೆ ಬಿಡಿ. ಓಂ ಪ್ರಕಾಶವಾದಿವತ ನೈವಂ ಪರಹ ಓಂ ಅಂತ ಏನಂತ ಕೊಟ್ಟಿದ್ದಾರೆ? ಪ್ರಕಾಶಾದಿವತ ನ ಏವಂ ಪರಹ ಅಂತ ಸೂತ್ರಕಾರರು ದೃಷ್ಟಾಂತವನ್ನು ಕೊಟ್ಟಿದ್ದಾರೆ. ಆ ದೃಷ್ಟಾಂತಗಳು ನಮಗೆ ಅಷ್ಟು ಸರಿ ಅಂತ ಅನಿಸಲ್ಲ. ತೇಚ ಅಯುಕ್ತಾಹ ಇವ ಪ್ರತೀಯಂತೆ. ಅವರೇನು ಸೂತ್ರವನ್ನು ಕೊಟ್ಟಿದ್ದಾರೆಯೋ ಆ ಸೂತ್ರದಲ್ಲಿ ಕೊಟ್ಟಂತಹ ದೃಷ್ಟಾಂತಗಳು ಅಸಂಗತ ಅಂತ ನಮಗನ್ನಿಸ್ತದೆ. ಏನು ಸಂಬಂಧ? ಸ್ವರೂಪಾಂಶ ಭಿನ್ನಾಂಶ ಅನ್ನೋದಕ್ಕೂ ಪ್ರಕಾಶವತ ಅನ್ನುವ ಉದಾಹರಣೆಯನ್ನು ಕೊಡೋದಕ್ಕೂ ಏನು ಸಂಬಂಧ ಅಂತ ನಮಗನ್ನಿಸ್ತದೆ. ಅದಕ್ಕೆ ಉಭಯತ್ರ ಭೇದಾಭೇದ ಸಾಮ್ಯಾತ್ ಇತ್ಯಾಶಂಕ ನಿರಾಸಾರ್ಥಂ ಭಾಷ್ಯಂ ಅಭಿಮಾನಿ ದೈವತಾಪೇಕ್ಷೆಯ ಏತತ ಇತಿ. ಈಗ ನೋಡಿ, ನೀವು ಉದಾಹರಣೆಯನ್ನು ಕೊಟ್ಟು ಏನನ್ನು ಸಮರ್ಥನೆ ಮಾಡಬೇಕು ಅಂದರೆ, ಸ್ವರೂಪಾಂಶ ಅಭಿನ್ನ, ಜೀವರು ಭಿನ್ನ ಅಂತ ಸಮರ್ಥನೆ ಮಾಡಬೇಕು. ಅದಕ್ಕೆ ಉದಾಹರಣೆಯನ್ನು ಏನು ಕೊಟ್ರಿ ಅಂತಂದರೆ, ದೀಪದ ಉದಾಹರಣೆಯನ್ನು ಕೊಟ್ರಿ. ಈಗ ದೀಪ ಇದೆ, ಆ ಪ್ರಕಾಶ ಇದೆ, ಇಲ್ಲಿಯೂ ಪ್ರಕಾಶ ಇದೆ, ಇಲ್ಲಿಯೂ ಪ್ರಕಾಶ, ಇಷ್ಟೆಲ್ಲ ವ್ಯಾಪಿಸಿದೆ, ಇದೆಯಲ್ಲ ಪ್ರಕಾಶ. ಹಾಗಾದರೆ ಆ ಪ್ರಕಾಶಕ್ಕೆ, ಪ್ರಕಾಶ ಇದೆಯಲ್ಲ, ಅದರಿಂದ ಹೊರಡುವಂತಹ ದೀಪ, ದೀಪದಿಂದ ಪ್ರಕಾಶ, ಸೂರ್ಯ, ಸೂರ್ಯನಿಂದ ಪ್ರಕಾಶ, ಲೈಟು, ಲೈಟಿನಿಂದ ಪ್ರಕಾಶ,
ಸೂರ್ಯನಿಗೂ ಪ್ರಕಾಶಕ್ಕೂ ಭೇದಾಭೇದವನ್ನು ಹೇಳಬೇಕೋ ಅಭೇದವನ್ನು ಹೇಳಬೇಕೋ ಭೇದವನ್ನು ಹೇಳಬೇಕೋ? ಏನು ಪ್ರಶ್ನೆ ನಿಮ್ಗೆ ಮಾಡ್ತಾ ಇದ್ದೀನಿ, ಏನಂತ ಹೇಳ್ತಾ ಇದ್ದೀನಿ? ಸೂರ್ಯನಿಗೂ ಪ್ರಕಾಶಕ್ಕೂ ಭೇದವನ್ನು ಹೇಳಬೇಕೋ ಅಭೇದವನ್ನು ಹೇಳಬೇಕೋ ಭೇದಾಭೇದವನ್ನು ಹೇಳಬೇಕೋ? ಏನು ಹೇಳಿದರೂ ಸಮಸ್ಯೆ, ಏನು ಹೇಳಿದರೂ ಸಮಸ್ಯೆ. ಅದಕ್ಕೆ ಇಲ್ಲಿ ಪ್ರಕಾಶಾದಿವತ ಅನ್ನುವ ಶಬ್ದಕ್ಕೆ ಈಗ ಒಂದು 100 ದೀಪಗಳಿದೆ, ಆ 100 ದೀಪಗಳಿಂದ ಬರುವಂತಹ ಪ್ರಕಾಶ ಇದೆ. ಅದಕ್ಕೆ ಇಲ್ಲಿ ಆಚಾರ್ಯರು ಏನು ಹೇಳ್ತಾರೆ ಅಂದರೆ, ನಾವು ಜಡವಾದದ್ದರ ಉದಾಹರಣೆಯನ್ನು ಕೊಡ್ತಾ ಇಲ್ಲ. ಏನನ್ನು ಉದಾಹರಣೆ ಕೊಡ್ತಾ ಇದ್ದಿಲ್ಲ? ಹಾಗಾದರೆ ಯಾವ ಉದಾಹರಣೆಯನ್ನು ಕೊಡ್ತಾ ಇದ್ದೀವಿ ಅಂದರೆ, ಅಭಿಮಾನಿ ದೇವತೆಯ ಉದಾಹರಣೆಯನ್ನು ಕೊಡ್ತಾ ಇದ್ದೇವೆ. ಅಂದರೆ ಪ್ರಕಾಶ ಎಷ್ಟೇ ಇದ್ದರೂ ಕೂಡ ಆ ಎಲ್ಲ ಪ್ರಕಾಶಗಳಿಗೆ ಅಭಿಮಾನಿಯಾದವನು ಒಬ್ಬನೇ. ಅರ್ಥ ಆಯ್ತಲ್ಲ? ಪ್ರಕಾಶಗಳಲ್ಲಿ ಭೇದ ಇದ್ದರೂ ಕೂಡ ಆ ಪ್ರಕಾಶಗಳಿಗೆ ಅಭಿಮಾನಿ ದೇವತೆ ಒಬ್ಬನೇ. ಈ ಅರ್ಥದಲ್ಲಿ ನಾವು ಎಷ್ಟೇ ಮತ್ಸ್ಯಾದಿ ರೂಪಗಳು ಇದ್ದರೂ ಕೂಡ ಅದರಲ್ಲಿರುವಂತಹ ಅಂದರೆ ಅದರ ಶರೀರಗಳು ಪರಮಾತ್ಮ ಒಬ್ಬನೇ ಅಂತ ಅಭೇದ ಅನ್ನುವ ಅಭಿಪ್ರಾಯದಲ್ಲಿ ಅಭಿಮಾನಿ ದೃಷ್ಟಾಂತವನ್ನು ಇಟ್ಕೋಬೇಕು. ಏನು ಇಟ್ಕೋಬೇಕು ಅದನ್ನು ವಿವರಣೆ ಕೊಡ್ತೀನಿ, ಮೊದಲು ಇಷ್ಟಂತೂ ತಿಳ್ಕೊಳ್ಳಿ. ಏನಂತ ತೇಜ ಅಯುಕ್ತಾಹ ಇವ ಪ್ರತೀಯಂತೆ. ಯಾಕೆ ಅಂದರೆ ಉಭಯತ್ರ ಭೇದಾಭೇದ ಸಾಮ್ಯಾತ್, ಎರಡೂ ಕಡೆಯೂ ಭೇದಾಭೇದ ಇದೆಯಲ್ಲ ಅಂತಂದರೆ ಅದಕ್ಕೆ ಅಭಿಮಾನಿ ದೇವತಾಪೇಕ್ಷೆಯ ಅಂತ ಭಾಷ್ಯದಲ್ಲಿ ಹೇಳಿದ್ದಾರೆ. ತದ್ ಅವಿಸ್ಪಷ್ಟಂ, ಅದು ನಮಗೆ ಸ್ಪಷ್ಟ ಇಲ್ಲ. ಆ ಸ್ಪಷ್ಟತೆಯನ್ನು ಸೂತ್ರದಲ್ಲಿರತಕ್ಕಂತಹ ದೃಷ್ಟಾಂತದಿಂದ ಶ್ರೀಮದಾಚಾರ್ಯರು ಅನುವ್ಯಾಖ್ಯಾನದಲ್ಲಿ ಸ್ಪಷ್ಟ ಮಾಡಿಕೊಡ್ತಾ ಇದ್ದಾರೆ. ಸೂರ್ಯಮಂಡಲ ಮಾನ್ಯೇಕ ತತ್ಪ್ರಕಾಶಾಭಿಮಾನವಾನ್ ಸೂರ್ಯೋತ ಸಪ್ತಮಾಬ್ದೇಶ್ಚ ಬಾಕ್ಷೋದಸ್ಯ ಚ ವಾರಿಪಃ ಕಠಿಣತ್ವೇನ ಮೇರ್ವಾದೇ ಪೃಥಿವ್ಯಾ ಅಪಿ ದೇವತಾ ಧರಾ ದೇವಿ. ಈಗ ಒಂದು ವಾಕ್ಯಕ್ಕೆ ಮಾತ್ರ ಇವತ್ತು ಅರ್ಥ ತಿಳ್ಕೊಳ್ಳೋಣ. ಮೊದಲನೇ ವಾಕ್ಯಕ್ಕೆ ಸೂರ್ಯಮಂಡಲ ಮಾನಿ ಏಕ ತತ್ಪ್ರಕಾಶಾಭಿಮಾನವಾನ್ ಸೂರ್ಯ. ಸೂರ್ಯಮಂಡಲ ಮಾನಿ ಅಂಶಿ ಸೂರ್ಯ ತತ್ಪ್ರಕಾಶಾಭಿಮಾನವಾನ್ ತದಂಶಶ್ಚ ಏಕ ಏವ. ಈಗ ಸೂರ್ಯನ ಉದಾಹರಣೆಯನ್ನು ನಾವು ತಗೊಂಡಿದ್ವಿ, ಅದರ ಬಗ್ಗೆ ನಿಮಗೆ ಪ್ರಶ್ನೆಯನ್ನು ಕೂಡ ನಾನು ಮಾಡಿದ್ದೆ. ಸೂರ್ಯ ಮಂಡಲಕ್ಕೆ ಯಾರು ಅಭಿಮಾನಿಯಾಗಿದ್ದಾರೆಯೋ ಅವರನ್ನು ನಾವು ಔಂಶಿ ಅಂತ ಕರಿತೇವೆ. ಏನಂತ ಕರಿತೇವೆ? ಅವನಿಗೆ ಅಂಶಗಳು ಇವೆ. ಏನಿವೆ? ಬೇಕಾದಷ್ಟಿವೆ. ಅಂಶ ಅಂದರೆ ಏನು ಬೇರೆ ಅರ್ಥ ಅಲ್ಲ, ಕಿರಣಗಳು ಅಂತ ಅರ್ಥ. ಅಂಶಗಳು ಅನ್ನೋ ಶಬ್ದಕ್ಕೆ ಏನರ್ಥ? ಕಿರಣಗಳು. ಸೂರ್ಯನಿಂದ ಕೋಟಿ ಕೋಟಿ ಕಿರಣಗಳು ಹೊರಗೆ ಬರ್ತವೆ. ಆ ಅವು ಎಲ್ಲಿಂದ ಬಂದು? ಸೂರ್ಯನಿಂದ ಬಂದು. ಸೂರ್ಯ ಏನು? ಅಂಶಿಯನ್ನಿ. ಸೂರ್ಯ ಏನನ್ನಿ? ಇನ್ನೆಲ್ಲ ಅಂಶಗಳು ಅಂತ. ಹಾಗಾದ್ರೆ ಅಂಶಗಳು ಭಿನ್ನನೋ ಅಭಿನ್ನನೋ ಅಂದರೆ ಭಿನ್ನ. ಅಂಶಗಳು ಬೇರೆ ಬೇರೆ ಏನಲ್ಲ, ಅಂಶಗಳು ಬೇರೆ ಬೇರೆ ಯಾವುದೋ ಅಲ್ಲ. ಆದರೆ ನಾವು ಆ ಉದಾಹರಣೆಯನ್ನು ಇಟ್ಕೊಂಡ್ಬಿಟ್ರೆ ಮತ್ಸ್ಯಕೂರ್ಮಾದಿಗಳು ನಾರಾಯಣನಿಂದ ಹೊರಟಂತಹ ಅಂಶಗಳು, ಮೂಲರೂಪಿ ನಾರಾಯಣನಿಂದ ಹೊರಟಂತಹ ಅಂಶಗಳು ಮತ್ಸ್ಯಕೂರ್ಮಾದಿಗಳು, ಸೂರ್ಯನಿಂದ ಹೊರಟಂತಹ ಕಿರಣಗಳು ಹೇಗೆ ಬೇರೆ ಬೇರೆನೋ ಹಾಗೆ ಇವು ಕೂಡ ಬೇರೆ ಬೇರೆ ಅಂತ ಉದಾಹರಣೆಯನ್ನು ನೋಡಿದಾಗ ಅನ್ನಿಸ್ತದೆ.
ಅದಕ್ಕೆ ನಾವು ಉದಾಹರಣೆ ಯಾವ ರೀತಿಯಾಗಿ ಇಟ್ಕೊಳ್ಬೇಕು ಅಂತಂದರೆ, ಆ ಅಂಶಗಳಿಗೆ ಅಭಿಮಾನಿಯಾದ ಸೂರ್ಯ ಒಬ್ಬನೇ. ಎಷ್ಟೇ ಅಂಶಗಳಿದ್ದರೂ ಕೂಡ ಆ ಅಂಶಗಳಿಗೆ ಅಭಿಮಾನಿಯಾದ ಸೂರ್ಯ ಒಬ್ಬನೇನೋ, ಬಹಳ ಜನನೋ. ಹಾಗೆ ಎಷ್ಟು ರೂಪಗಳಿದ್ದರೂ ಕೂಡ ಒಬ್ಬನೇ ಅಂತ ಈ ರೀತಿಯಾಗಿ ಅಭಿಪ್ರಾಯವನ್ನು ತಿಳಿಸ್ತಾರೆ. ಅಲ್ಲ, ಇವತ್ತು ಉಪನ್ಯಾಸ ಇಲ್ಲ ಯಾರು, ಮುಗೀತು ಪಾಠ, ಎಲ್ಲಿ ಕೊಡ್ರಿ, ಗೊತ್ತಾಯ್ತಲ್ಲ, ಕಲ್ಪನೆ ಬಂತಲ್ಲ, ಕಲ್ಪನೆ ಬಂತಲ್ಲ, ಇಷ್ಟೇ. ಇದರ ವಿವರಣೆಯನ್ನು ನಾಳೆ ಮಾಡೋಣ. ಶ್ರೀಕೃಷ್ಣ ಅಲ್ಲ ಹೇಳ್ತೀನಿ, ಹೇಳ್ತೀನಿ. ಹೌದು, ಔಷಾಧೀಕರಣ, ಔಷಾಧೀಕರಣ ನಡೆದದು, ಔಷಾಧೀಕರಣ. ಅದು ಆರೂವರೆಗೆ ಮುಗಿಬೇಕಾಗಿತ್ತು, ಮತ್ತು ಆ ಸ್ವಾಮಿಗಳು ಬಂದರು ಅಂತೇಳಿ.